Darshan, of course, number two. Along with me, Ranganathan Reddy is also associated with us. So, IOM, they have filed an application for the remand of 9 days. 9 days beko for the purpose of the further investigation. And they have what common again, 18 members in it, common again, our application. So, even individually, Namma Prakara, individually, we argued the case on behalf of the Darshan, Pavitra Goda, our separate, in other accused, individually, we have ಸಪರೇಟ್ ವಾದ ವಿವಾದ ಮಾಡಿದ್ದು. ಅದಕ್ಕೆ ನಮ್ಮ ವರ್ಷನ್ ಪ್ರಕಾರ ಅಕ್ಯೂಸ್ ನಂಬರ್ ಟೂ ಇಸ್ ನೋ ವೇ ಕನ್ಸರ್ನ್, ಇಸ್ ನೋ ವೇ ಇನ್ವಾಲ್ವ್ ಇನ್ ದ ಕೇಸ್. ಸೊ ಇಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಫಾರ್ ದ ಫರ್ದರ್ ಪೊಲೀಸ್ ಕಸ್ಟಡಿ. ಸೊ ರಿಮ್ಯಾಂಡ್ ಮಾಡಿ ಜ್ಯುಡಿಷಿಯಲ್ ಕಸ್ಟಡಿ ಕೊಡಿ ಅಂತೇಳಿ ತಾವು ರಿಕ್ವೆಸ್ಟ್ ಮಾಡಿ ವಾದ ವಿವಾದ ಎಲ್ಲ ಮಾಡಿದ್ದೀವಿ. ಸೊ ಸ್ಪೆಸಿಫಿಕ್ ಏನಿದೆ, ಸ್ಪೆಸಿಫಿಕ್ ಇನ್ವೆಸ್ಟಿಗೇಷನ್ ಏನಿದೆ ದರ್ಶನ್ ಮೇಲೆ, ಸೊ ಅವರ ಪ್ರಕಾರ ಯಾವುದು ಒಂದು ಎರಡು ಏನು ಹೇಳಿದ್ರು, ಮತ್ತೆ ರಿಕವರಿ ಆಫ್ ದ ಅಮೌಂಟ್, ಮತ್ತೆ ರಿಕವರಿ ಆಫ್ ದ ಕ್ಲಾಸ್ ಆಫ್ ದ ದರ್ಶನ್ ಅಂತ ಹೇಳಿದ್ರು. ಫಾರ್ ದಟ್ ಆಲ್ಸೋ ವಿ ಹ್ಯಾವ್ ಸ್ಟ್ರಾಂಗ್ಲಿ ಅಬ್ಜೆಕ್ಟೆಡ್, ಸ್ಟೇಟಿಂಗ್ ದಟ್ ವೆನ್ ಹಿ ಹಾಸ್ ನಾಟ್ ಅಟ್ ಆಲ್ ಇನ್ವಾಲ್ವ್ ಇನ್ ದ ಕೇಸ್, ಸೊ ನೋ ನೀಡ್ ಆಫ್ ಫರ್ದರ್ ಪೊಲೀಸ್ ಕಸ್ಟಡಿ ಇನ್ವೆಸ್ಟಿಗೇಷನ್ ಅಂತ ಹೇಳಿ. ಸೊ ಆಫ್ಟರ್ ಹಿಯರಿಂಗ್ ಆಫ್ಟರ್ ಟೂ ಅವರ್ಸ್ ಆಫ್ ದ ಬ್ರೀಫ್ ಆಗಿ ಜಡ್ಜು ಅವರನ್ನು ಕೇಳಿ ವಾದ ವಿವಾದ ಕೇಳಿ ಫೈನಲಿ 6 ಡೇಸ್ ಫ್ರಮ್ ದ ಡೇ ಆಫ್ 15th ಇಂದ ಅಪ್ ಟು 20th ವರೆಗೆ ದೇ ವರ್ ಗಿವನ್ ಟು ದಿ ಪೊಲೀಸ್ ಕಸ್ಟಡಿ ಫಾರ್ ದ ಫರ್ದರ್ ಇನ್ವೆಸ್ಟಿಗೇಷನ್. ಎಸ್ ಪಿ ಶಿವರಾಜ್ ಫೈಲ್ ವಕಾಲತ್ ಫಾರ್ 6 and 7. ಹೌದು, ಅದು ಅವರ ವರ್ಷನ್, ದಟ್ ಇಸ್ ದ ವರ್ಷನ್. ಅದಕ್ಕೆ ಅದಕ್ಕೆ ನಮಗೆ ಕನ್ಸರ್ನ್ ಇಲ್ಲ. ಸೊ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ. ಸೊ ಇಟ್ ಹ್ಯಾಸ್ ಟು ಬಿ ರಿಕವರ್ಡ್. ಅದೇನಿದೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಂತ ಮಿಷಿನ್ ರಿಕವರಿ ಮಾಡಬೇಕು ಅಂತ ಹೇಳಿದ್ರು. ಫಾರ್ ದಟ್ ಪರ್ಪಸ್ ವಿ ಸ್ಪೆಸಿಫಿಕಲಿ ನಾವು ಹೇಳಿದ್ವಿ ದರ್ಶನ್ ಇಸ್ ನೋ ವೇ ಕನ್ಸರ್ನ್ ಇನ್ ದಟ್, ಈಸ್ ನಾಟ್ ಅಟ್ ಆಲ್ ಇನ್ವಾಲ್ವ್ ಇನ್ ದ ಕೇಸ್. ಅದು ಅವ್ರದ್ದು ಸಂಬಂಧ ಇಲ್ಲ ಅಂತ ಹೇಳಿ ನಾವು ಸ್ಟ್ರಾಂಗ್ಲಿ ಅಬ್ಜೆಕ್ಟೆಡ್. ಇದು ಏನು ಫೈವ್ ಡೇಸ್ ಸಿಕ್ಸ್ ಡೇಸ್ ಏನ್ ಕೊಟ್ಟಿದ್ದಾರೆ? ನಾಟ್ ಓನ್ಲಿ ಒಂದೇ ಪರ್ಪಸ್ ಆಫ್ ದರ್ಶನ್ ಇನ್ವೆಸ್ಟಿಗೇಷನ್ ಅಂತ ಫಾರ್ ಅಂಡ್ ಆಲ್ಸೋ ಮೋರ್ ಓವರ್ ಏನಿದೆ, ಏನೇನು ಅವ್ರವ್ರದ್ದು ಸ್ಪೆಸಿಫಿಕ್ ಕೋರ್ಟ್ ಆಕ್ಟ್ ಏನಿದೆ ಅವ್ರದ್ದು ಇನ್ವೆಸ್ಟಿಗೇಷನ್ ಮಾಡಕ್ ಕೊಟ್ಟಿದ್ದಾರೆ. ನಾಟ್ ಓನ್ಲಿ ಇನ್ವೆಸ್ಟಿಗೇಷನ್ ಪದ ದರ್ಶನ್ ಮೆನ್ಷನ್ಡ್ ಆನರಬಲ್ ಹೈಕೋರ್ಟ್ ಜಡ್ಜ್ಮೆಂಟ್ಸ್ ಆಸ್ ವೆಲ್ ಆಸ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಫಾರ್ ದ ಸೇಮ್ ಫಾರ್ ಡಿನೈಯಿಂಗ್ ದಿ ಪೊಲೀಸ್ ಕಸ್ಟಡಿ. ಫೈನಲಿ 6 ಡೇಸ್ ಕಸ್ಟಡಿ ವಾಸ್ ಗಿವನ್, ಪೊಲೀಸ್ ಕಸ್ಟಡಿ ವಾಸ್ ಗಿವನ್. ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್, ಈಗ ಪೊಲೀಸ್ ಕಸ್ಟಡಿ ಆಗಿದೆ ಮತ್ತೆ ಸರ್ ಒಂದ್ ನಿಮಿಷ ಕ್ಯಾಮ್ರಾಗ್ ಮಾತಾಡಿ ಸರ್, ಹಿಂದೆ ಬನ್ನಿ ಸರ್, ಇನ್ನೊಂದ್ಸಲ ಹಿಂದೆ ಹೋಗಿ ಸರ್, ಇನ್ನೊಂದ್ಸಲ ಹಿಂದೆ ಹೋಗಿ ಸರ್.